ನಿಮ್ಮ ಆತ್ಮೀಯ ಗೆಳೆಯರಂತಲೂ ಕೇಳ್ಪಟ್ಟಿದ್ದೀನಿ ಸರ್. ಧರ್ಮೇಗೌಡರು ಮತ್ತು ನಾವು ಜೆ ಡಿ ಎಸ್ ಪಕ್ಷದಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡಿದ್ದೀವಿ. ಬಹುಶಃ ಧರ್ಮೇಗೌಡರಂಥ ಸರಳ ಸಜ್ಜನಿಕೆಯ ಸ್ವಭಾವದ ರಾಜಕಾರಣಿ ಸಿಗೋದು ಅಪರೂಪ. ನಾನು ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೀನಿ. ನಿಗರ್ವಿ ವ್ಯಕ್ತಿ, ಬಹಳ ಸರಳ ಸೌಜನ್ಯತೆಯಿಂದ ಪ್ರತಿಯೊಬ್ಬರ ಜೊತೆಗೂ ಸಹಿತ ನಡ್ಕೊಳ್ಳುವಂಥ ಸ್ವಭಾವ. ಬಹುಶಃ ಅವರ ಅಗಲುವಿಕೆ ಈ ರೀತಿ ಆಕಸ್ಮಿಕವಾಗಿ ಆಗ್ತಿದೆ ಅಂತೇಳಿ ನಾವು ಯಾರೂ ನಂಬಿದ್ದಿದ್ದಿಲ್ಲ. ಅವರ ಅಗಲುವಿಕೆ ಬಹುಶಃ ನಾಡಿಗೆ ತುಂಬಲಾರದ ಹಾನಿಯಾಗಿದೆ. ಯಾಕಂದರೆ ಒಬ್ಬ ಕ್ರಿಯಾಶೀಲ ರಾಜಕಾರಣಿ, ಅದ್ರ ಜೊತೆಗೇ ಒಂದು ರೀತಿಯ ಸಂಘಟನಾತ್ಮಕ ಶಕ್ತಿ ಇದ್ದಂಥ ರಾಜಕಾರಣಿ. ಅವರ ಅಗಲುವಿಕೆ ನಾಡಿಗೆ ಹಾನಿಯನ್ನಂತೂ ಉಂಟು ಮಾಡಿದೆ. ಅದ್ರ ಜೊತೆಗೇ ಈ ಜೆ ಡಿ ಎಸ್ ಪಕ್ಷಕ್ಕೆ, ಯಾಕಂದರೆ ಬಹುಶಃ ಮಾನ್ಯ ದೇವೇಗೌಡ ಸಾಹೇಬರ ಜೊತೆಗೆ, ಮಾನ್ಯ ಶ್ರೀ ಕುಮಾರಸ್ವಾಮಿಯವರ ಜೊತೆಗೆ ಭಾಳ ಆತ್ಮೀಯ ಸಂಬಂಧ ಹೊಂದಿದಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ಇವತ್ತು ಅಗಲಿರೋದು ಜೆ ಡಿ ಎಸ್ ಪಕ್ಷಕ್ಕೆ ಭಾಳ ತುಂಬಲಾರದಂಥ ಹಾನಿಯನ್ನು ಉಂಟು ಮಾಡಿದೆ. ಇನ್ನೂ ಸುಮಾರು ಕಾಲಗಳವರೆಗೆ ಅವರು ಬದುಕಬೇಕಾಗಿತ್ತು. ರಾಜಕಾರಣದಲ್ಲಿ ಅನೇಕ ಅಧಿಕಾರವನ್ನು ಹೊಂದುವ ಮುಖಾಂತರ ಸಾಧನೆ ಮಾಡಬೇಕಾಗಿತ್ತು. ಆದರೆ ವಿಧಿಯಾಟ ಇವತ್ತು ಅವ್ರನ್ನ ಕರ್ಕೊಂಡಿದೆ. ಅವರ ಅಗಲುವಿಕೆ ದುಃಖದಾಯಕ ಅನ್ನುವಂಥ ಮಾತನ್ನು ಹೇಳಿ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಅವರ ಕುಟುಂಬದವರಿಗೆ ಆದಂಥ ದುಃಖದಲ್ಲಿ ನಾವೆಲ್ಲರೂ ಸಹಿತ ಸಹಭಾಗಿ ಆಗಿದ್ದೇವೆ ಅಂತ ಮಾತನ್ನು ಹೇಳಿ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಜನತೆಯ ಪರವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ.